ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಹಾಲಿ ಸಚಿವರು ಮತ್ತು ಈ ಹಿಂದೆ ಪ್ರತಿನಿಧಿಸಿದ ಮಾಜಿ ಸಚಿವರುಗಳಿಗೆ ಎಳ್ಳಷ್ಟು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಹೋರಾಟದ ಮನೋಭಾವನೆ ಇಲ್ಲ. ಆದ್ದರಿಂದ ಜನರು ತೃತೀಯ ಶಕ್ತಿಯನ್ನು ಬಯಸುತ್ತಿದ್ದು ಈ ಬಾರಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಜಯ ಖಂಡಿತ ಅಂತ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಹರಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕ್ಷೇತ್ರದ ಕುಡಗುಂಟಿ ಗ್ರಾಮದಲ್ಲಿ ತಮ್ಮ ಬೃಹತ್ ಕಾರ್ಖಾನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಯಾವೊಬ್ಬರ ಜನಪ್ರತಿನಿಧಿಯೂ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮಕ್ಕೆ ಮುಂದಾಗಿಲ್ಲ. ಕಾರ್ಖಾನೆ ಸ್ಥಾಪಿಸಲು ಭೂಮಿ ಪೂಜೆಯನ್ನು ಈಗ ನೆರವೇರಿಸಲಾಗಿದ್ದು 8 ರಿಂದ 10 ಸಾವಿರ ಜನರಿಗೆ ಉದ್ಯೋಗ ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರತಕ್ಕಂತ ಹರೀಶ್ ಸರ್ ಅವರು, ಹರೀಶ್ ಅಣ್ಣ ಅವರಿಗೆ, ಹರೀಶ್ ಅಣ್ಣ ಅವರಿಗೆ, ಶರತ್ ಅವರಿಗೆ, ಹರೀಶ್ ಅಣ್ಣ ಅವರಿಗೆ, ಹರೀಶ್ ಅಣ್ಣ ಅವರಿಗೆ, ಹರೀಶ್ ಸರ್ ಅವರಿಗೆ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆರ್ ಚಂದ್ರೂರ್ ಅವರು ಮಾತನಾಡುತ್ತಾ, ಇದುವರೆಗೆ ಕ್ಷೇತ್ರದ ಜನಪ್ರತಿನಿಧಿಗಳು ಜನರನ್ನ ಕೊಳ್ಳೆ ಹೊಡೆದು ಅಭಿವೃದ್ಧಿಯತ್ತ ಸಾಗಿದ್ದು, ಆರ್ ಹರಿ ಮಾತ್ರ ಚಿಲ್ಲರೆ 80 ರೂಪಾಯಿ ಸೀರೆ ಕೊಡುವ ಕಾರ್ಯಕ್ರಮ ಮುಂದಾಗದೆ ಕಾರ್ಖಾನೆ ಸ್ಥಾಪನೆಗೆ ಮುಂದಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಆರ್ ಹರಿ ಯಲಬುರ್ಗಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರೆ ಕ್ಷೇತ್ರದ ಪ್ರತಿಯೊಬ್ಬರು ಹಿಂದುಳಿದ ವ್ಯಕ್ತಿಯ ಶಾಸಕರಾಗಿ ಆಯ್ಕೆಯಾದಂತೆ ಅಂತ ಬಿಜಾಪುರ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ವೈರಣ್ಣ ಸಾಹುಕಾರ್ ತಿಳಿಸಿದ್ದಾರೆ. ಪಂಚಯ ಹಿರಿಮಠ, ಟಿವಿ ಕನ್ನಡ, ಕೊಪ್ಪಳ. ಈ ಒಂದು 10,000 ಉದ್ಯೋಗ ಕೊಡ್ತಕ್ಕಂತ ಸಾಮಾನ್ಯ ಕೆಲಸ ಏನು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಈಗಿನ ಬಿಜೆಪಿ ಸರ್ಕಾರ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಜಿ ಅವ್ರು ಹೇಳಿದ್ರು. ಆದ್ರೆ ನನ್ನ ಗೌರವದ ಘನತೆ ಗೌರವ ಪ್ರಧಾನಮಂತ್ರಿ ಮೇಲೆ, ಆದ್ರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂತ ಮಾತು ಬಗ್ಗೆ ನಾನು ವ್ಯಕ್ತಪಡಿಸಕ್ ಬಯಸ್ತೀನಿ. ಆದ್ರೂ ಕೂಡ ಕೊಟ್ಟಿಲ್ಲ, ಆದ್ರೂ ಕೂಡ ಮುಂದಿನ ದಿನಮಾನದಲ್ಲಿ ಆ ಭಗವಂತ ಬಸವ ಅವರಿಗೆ ಅಂತ ಒಂದು ವಿಚಾರ ಕೊಡ್ಲಿ, ಆ ರೈತರ ಮಕ್ಕಳು ಉದ್ಧಾರ ಮಾಡ್ತಕ್ಕಂತ ಇವತ್ತು ಜನರು ನೀವು ಅವಕಾಶ ಕೊಟ್ಟಿದ್ದೀರಿ ಅವರಿಗೆ, ಅವಾಗ ಅವರಿಗೆ ಒಂದ್ ಸ್ವಲ್ಪ ವಿಚಾರ ಬರಲಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕ ಈ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ವೇದಿಕೆ ಪರವಾಗಿ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ರೈತರಿಗೆ ನಿಮಗೆ ಮಾತು ಕೊಟ್ಟಾರ ಅವರು. ನಾನು ಸುಮ್ಮನೆ ನಾನು ವಿರೋಧ ಪಕ್ಷ ಆಗಿ ನಾನು ಟೀಕೆ ಮಾಡ್ತಾ ಇಲ್ಲ.